ಮೇಡಮ್, ಈಗ ಹಾಸ್ಪಿಟಲಲ್ಲಿ ಒಂದು ಸ್ವಲ್ಪ ನೀರಿಂದು ಪ್ರಾಬ್ಲಮ್ ಇದೆ. ಅಗತ್ಯಕ್ಕೆ ತಕ್ಕಂತೆ ಬರ್ತಾ ಇಲ್ಲ. 7-8 ಟ್ಯಾಂಕರ್ಗಳನ್ನು ಪೂರೈಕೆ ಮಾಡಿದರೂ ಕೂಡ ಇನ್ನಷ್ಟು ಶಾರ್ಟೇಜ್ ಆಗ್ತಾ ಇದೆ ಅನ್ನುವಂಥದ್ದು, ಜೊತೆಗೆ ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು, ಕರೆಂಟ್ ಇಲ್ಲ, ಲಿಫ್ಟ್ ವರ್ಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ತಮ್ಮ ಗಮನಕ್ಕೆ ಬಂದಿದೆ. ಹೌದು, ಬೆಂಗಳೂರಿನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಒಂದು 2 ವಾರದಿಂದ ನೀರಿನ ಸಮಸ್ಯೆ ಭಾಳನೇ ಇತ್ತು. ಅದು ನಮ್ಮೆಲ್ಲರಿಗೂ ನಮಗೆಲ್ಲ ಗೊತ್ತಿದೆ. ಮತ್ತು ನಾವು ಬೋರ್ವೆಲ್ಲಿಂದ ಅದು ಟ್ಯಾಂಕರ್ಸಿಂದ ನೀರು ತಂದು ಸಪ್ಲೈ ಮಾಡ್ತಾಯಿದ್ವಿ. ಮತ್ತು ನಮ್ಮ ಆಸ್ಪತ್ರೆಯಲ್ಲಿರೋ ಬೋರ್ವೆಲ್ಗಳಲ್ಲೂ ಕೆಲವು ತಾಂತ್ರಿಕ ದೋಷ ಇತ್ತು, ಅದನ್ನು ಸರಿಪಡಿಸುತ್ತಾ ಇದ್ದೀವಿ ಈಗ. ನಿಮಗೆ ಗೊತ್ತಿದ್ದಂಗೆ ಇವೆಲ್ಲ ಕೆಲಸಗಳು ಒಂದೇ ದಿವಸದಲ್ಲಿ ಆಗೋಲ್ಲ, ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಆದರೆ ನಾವು ರೋಗಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅಂದರೆ ಆಪರೇಷನ್ ಥಿಯೇಟರ್ ಆಗಲಿ, ICU ಆಗಲಿ, ಏನೇ ತೊಂದರೆ ಆಗಬಾರ್ದು ಅಂತ ಎಲ್ಲ ರೀತಿಯಲ್ಲೂ ನಾವೆಲ್ಲ ನೋಡ್ಕೊಳ್ತಾ ಇದ್ದೀವಿ. ಒಂದೆರಡು ದಿವಸ ತೊಂದರೆ ಆಗಿದ್ದು ನಿಜ, ಆದರೆ ಲಿಫ್ಟ್ಗಳೆಲ್ಲ ಸರಿ ಹೋಗಿದ್ದಾವೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಿನ್ನೆ ದಿವಸ ನಾವು ಒಂದು ಮೇಂಟೆನೆನ್ಸ್ ಅಂತ ಶಟ್ ಡೌನ್ ಮಾಡಿ ಎಲ್ಲ ರಿಪೇರ್ದು ಸರ್ವಿಸ್ ಮಾಡಿದ್ದೀವಿ. ಇದೆಲ್ಲ ಎಲ್ಲರೂ ಬೆಂಗಳೂರಿನಲ್ಲಿ ಅನುಭವಿಸ್ತಾ ಇದ್ದಾರೆ. ನಮ್ಮ ರೋಗಿಗಳಿಗೆ ಏನೇ ತೊಂದರೆ ಆದರೂ ಅದಕ್ಕೆ ಸರಿಪಡಿಸೋಕ್ಕೆ ನಾವೆಲ್ಲ ಆಡಳಿತ ವರ್ಗದವರು ಮತ್ತು ನಮ್ಮ ಹಾಸ್ಪಿಟಲ್ ಮ್ಯಾನೇಜರ್ ಇದ್ದಾರೆ, ಕೇರ್ ಟೇಕರ್ ಇದ್ದಾರೆ, ಸ್ಪಂದಿಸಿ ಆದಷ್ಟು ತಕ್ಷಣದಲ್ಲೇ ನಿವಾರಣೆ ಮಾಡ್ತಾ ಇದ್ದೀವಿ. OTಗಳಾಗಲಿ ICUಗಳಾಗಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತ ಅದಕ್ಕೆ ನಾವು ಪ್ರಯಾರಿಟಿ ಕೊಟ್ಟಿದ್ದೀವಿ. ಆದ್ದರಿಂದ ಕೆಲವು ವಾರ್ಡ್ಗಳಲ್ಲಿ ಸ್ವಲ್ಪ ತೊಂದರೆ ಆಗಿರ್ಬೋದು, ಆದರೆ ಆ್ಯಸ್ ಆಫ್ ನೌ ಈಗ 95% ಆಫ್ ದ ಪ್ರಾಬ್ಲಮ್ ಈಸ್ ಆಲ್ ಸಾಲ್ವ್ಡ್. ಮಳೆಯಲ್ಲೂ ಬಂದಿರೋದ್ರಿಂದ ಮತ್ತು ಈ ಬೋರ್ವೆಲ್ದು ಎಲ್ಲ ರಿಪೇರಿಗಳು ಆಗ್ತಾ ಇರೋದ್ರಿಂದ ಆ ಪ್ರಾಬ್ಲಮ್ಮು ಕೆಲವೇ ದಿವಸಗಳಲ್ಲಿ ಸರಿ ಹೋಗುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀನಿ. ತಾತ್ಕಾಲಿಕವಾಗಿ ಏನಾದರೂ ನೀರಿನ ವಿಚಾರದಲ್ಲಿ? ಹಾಂ ಹೌದು, ಅದೇ ಈಗ ನಾವು ಹೆಚ್ಚು ಟ್ಯಾಂಕರ್ಸ್ ನೀರು ತರ್ತಾ ಇದ್ದೀವಿ. ಆಮೇಲೆ ಅದು ಕೆಲವು ಪಂಪ್ಸು ಅಂತಂದರೆ ಪ್ಲಂಬಿಂಗ್ ಕೂಡ ಪ್ರಾಬ್ಲಮ್ ಸಮಸ್ಯೆ ಇತ್ತು, ಅದೆಲ್ಲ ರಿಪೇರಿ ಆದಮೇಲೆ ಮತ್ತೆ ಮುಂಚಿನ ಥರನೇ ಆಗುತ್ತೆ. ಬಟ್ ನೀರಿಗೆ ನಾವು ಹೆಚ್ಚಿನ ಟ್ಯಾಂಕರ್ಗಳನ್ನ ತಂದು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಮೇಡಮ್, ಈಗ ಬೇಸಿಗೆ ಮತ್ತೆ ಮಳೆ ಎರಡು ಒಟ್ಟಿಗೆ ಬರ್ತಾ ಇರೋದ್ರೆ ರೋಗಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಹೌದು, ಎಷ್ಟು ಎಫೆಕ್ಟ್ ಆಗುತ್ತೆ ಮೇಡಮ್ ಈ ಒಂದು ಸಮಸ್ಯೆಗಳ ಮಧ್ಯೆ? ಹೌದು, ನೀವು ಹೇಳ್ದಂಗೆ ಆಸ್ ಸಚ್ ಸಮ್ಮರಲ್ಲಿ ಎಲೆಕ್ಟಿವ್ ಸರ್ಜರೀಸು ಎಲ್ಲ ಜಾಸ್ತಿ ಇರುತ್ತೆ. ನಮ್ಮದು ಬೆಡ್ ಆಕ್ಯುಪೆನ್ಸಿ ಯಾವಾಗಲೂ 85%ಗಿಂತ ಜಾಸ್ತಿನೇ ಇರುತ್ತೆ. ಸೊ ಈ ಆಪರೇಷನ್ಸ್ಗಳು ನಡೀತಾ ಇರಬೇಕು. ಮತ್ತು ಮಳೆ ಬಂದಿರೋದ್ರಿಂದ ಬೇರೆ ರೀತಿ ಸಾಂಕ್ರಾಮಿಕ ಕಾಯಿಲೆಗಳಾಗಲಿ ಅಥವಾ ಮಕ್ಕಳಲ್ಲಾಗಲಿ ಶ್ವಾಸಕೋಶದ ತೊಂದರೆ ಅವೆಲ್ಲ OPDನಲ್ಲಿ ನೋಡ್ಕೋತಾ ಇದ್ದೀವಿ. ಹೀಗಾಗಿ ನಮಗೆ ಒಂದು ಕಡೆ ಪೇಷಂಟ್ ಲೋಡು ಜಾಸ್ತಿ ಇದೆ, ಮತ್ತು ಈ ನೀರಿನ ಸಮಸ್ಯೆ ಮತ್ತು ಕೆಲವು ತಾಂತ್ರಿಕ ಸಮಸ್ಯೆಗಳು ತಲೆದೋರಿರೋದ್ರಿಂದ ನಾವು ಎರಡನ್ನೂ ಆದಷ್ಟು ಸಮರ್ಪಕವಾಗಿ ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈ ಇದರಲ್ಲಿ ಈ ರಿಪೋರ್ಟ್ನಲ್ಲಿ ನಮಗೆ ಯಾವ್ಯಾವ ರೀತಿ ನಾವು ಸ್ಟೆಪ್ಸ್ ತೊಗೊಂಡಿದ್ದೀವಿ ಅನ್ನೋದೆಲ್ಲನೂ ನೀವು ನೋಡ್ಬೋದು. ಇದರದ್ದು ಸೊಲ್ಯೂಷನ್ ಈಗ ನಾವು ಏನೇನು ಸ್ಟೆಪ್ಸ್ ತೊಗೊಂಡಿದ್ದೀವಿ ಅನ್ನೋದು ಈ ರಿಪೋರ್ಟ್ನಲ್ಲಿ ನಿಮಗೂ ಕೂಡ ನಾವು ಕೊಡಲಿಕ್ಕೆ ತಯಾರಿದ್ದೀವಿ. ಅಲ್ಲ, ಅದೇ ನೀರಿನ ಸಮಸ್ಯೆಗೆ ಎಷ್ಟು ಬೇಕಾಗ್ತಿತ್ತು ಇವಾಗ ಎಷ್ಟು ಹೆಚ್ಚು ಮಾಡಿದ್ದೀವಿ, ಮತ್ತು ಲಿಫ್ಟಿಂದು ಏನು ಸಮಸ್ಯೆ ಆಗ್ತಿತ್ತು, ನಿನ್ನೆ ನಾವು ಅದನ್ನು ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಮಾಡಿ ಅದನ್ನು ತಾಂತ್ರಿಕ ದೋಷನ ಸರಿಪಡಿಸಿದ್ದೀವಿ. ಆಮೇಲೆ ಪವರ್ ಸಪ್ಲೈ ಬಗ್ಗೆ ಎಲ್ಲ ಆ 3-4 ಸಮಸ್ಯೆಗಳ ಬಗ್ಗೆ ಏನೇನು ಸ್ಟೆಪ್ಸ್ ತೊಗೊಂಡಿದ್ದೀವಿ ಅನ್ನೋದು ತಾರೀಕಿನ ಸಮೇತ ಮತ್ತು ಡೀಟೇಲ್ ಸಮೇತ ನಿಮಗೆ ಕೊಡಲಿಕ್ಕೆ ನಾವು ರಿಪೋರ್ಟ್ ರೆಡಿ ಮಾಡಿಟ್ಕೋ. ಥ್ಯಾಂಕ್ ಯು.